ಕೂಡಲೇ ನಾನು ಮಾಡೋದು ಖಂಡಿತ ಆಯ್ತದ್ದು. ಇನ್ನು ಸಂಶಯ ಪೊಲೀಸರಿಗೆ ಸಂಶಯ ಇರಲಿಲ್ಲ. ಆ ನಂತರ ನಾನು ಮನೆಯಲ್ಲಿ ಇರಲಿಲ್ಲ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಇರ್ತಿದ್ದೆ. ಅಲ್ಲಿ ಪೊಲೀಸರು ಇಲ್ಲದ ಸಮಯ ನೋಡಿ ನಾವು ಪಕ್ಕನೆ ಕಾರಿನಿಂದ ಕೆಳಗಿಳಿದು ಇಂದಿರಾ ಗಾಂಧಿಗೆ ಧಿಕ್ಕಾರ ಅಂತ ಹೇಳಿಕೊಂಡು ಕೆಳಗೆ ಇಳಿದುಕೊಳ್ಳಿ. ಫೋನ್ ಮಾಡುವಾಗ ಅಲ್ಲಿ ಸೇರಿದ ಮಹಿಳೆಯರು ಹೇಳಿದರು, ಇಲ್ಲ ಇಲ್ಲ, ಸಂಘದ ಆದೇಶ ಆಗಿದೆ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ. ಅಲ್ಲಿಂದ ಹೋಗ್ತಾ ಇರುವಾಗ ಎಲ್ಲರೂ ಆಗ ಉತ್ತೇಜನವಾಗಿ ಅಲ್ಲಿದ್ದ ಜನರೆಲ್ಲರೂ ಏನು ಅಂತ ಗೊತ್ತಾಗಲಿಲ್ಲ, ಎಲ್ಲರೂ ನಮ್ಮನ್ನು ಫಾಲೋ ಮಾಡಿದರು, ಸಾವಿರಾರು ಜನ ಸೇರಿದರು. ನಮ್ಮನ್ನು ಯಾವಾಗ ಅರೆಸ್ಟ್ ಮಾಡ್ತಾರೆ, ಯಾರನ್ನು ಅರೆಸ್ಟ್ ಮಾಡ್ತಾರೆ ಎನ್ನುವಂಥ ಬಗ್ಗೆ ನಮಗೆ ಯಾರಿಗೂ ಅಂದಾಜಿರುವುದಿಲ್ಲ. ಆದರೆ ಅದಕ್ಕೆ ಸನ್ನದ್ಧರಾಗಿ ಇರಬೇಕಾದದ್ದು, ಅದರಿಂದ 20 ಜನ ಮಹಿಳೆಯರು ನಾವು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಒಂದು ಪ್ರತಿಜ್ಞೆಯನ್ನು ತಗೊಂಡೆವು. ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡುವ ಸಮಯ ಬಂದರೆ ನಾವು ಅದಕ್ಕೆ ಸನ್ನದ್ಧರಾಗಿರಬೇಕು, ಮನೆಯವರನ್ನೆಲ್ಲ ಅದಕ್ಕೆ ಅವರ ಮಾನಸಿಕವಾಗಿ ಅವರನ್ನು ತಯಾರು ಮಾಡಿ ಇಡಬೇಕು, ಮತ್ತು ನಮ್ಮ ಬಟ್ಟೆ ಬರೆಗಳನ್ನು ಕೂಡ ನಾವು ಒಂದು ಬ್ಯಾಗಲ್ಲಿ ಹಾಕಿ ರೆಡಿಯಾಗಿ ಕೂತ್ಕೊಂಡಿದ್ದೇವೆ. 25 ಜನ ಮಕ್ಕಳಿಗೆಲ್ಲ ಬಹಳ ಅವರಿಗೆ ಗೊತ್ತಿಲ್ಲ ಇದು ಇಷ್ಟು ಕರಾಳ ಅಂತೇಳಿ. ಎಲ್ಲ ಸಣ್ಣ ಸಣ್ಣವರು ಜೈಲಿಗೆ ಹೋಗೋದು, ಪ್ರತಿಭಟನೆ ಮಾಡೋದು, ಜೈಕಾರ ಹಾಕೋದು, ಇದೆಲ್ಲ ಅವರಿಗೆ ಬಹಳ ಒಂದು ಆಟದ ಹಾಗೆ ತಮಾಷೆ. ಅವರಿಗೆ ಪೊಲೀಸರು ಬರೋದು, ಅವರಿಗೆ ಸುಳ್ಳು ಹೇಳಿ ಅವರನ್ನು ಕಳಿಸೋದು, ಅದು ಅವರೇನು ಭಯ ಪಡ್ತಿರಲಿಲ್ಲ. ಅದರ ಬಗ್ಗೆ ಪೊಲೀಸರ ಬಗ್ಗೆಯೂ ಭಯ ಇರಲಿಲ್ಲ ಅವರಿಗೆ. ಜೈಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ದಿನದ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಆ ಸಿಚುವೇಶನ್? ಅದೇ, ಅದಕ್ಕೋಸ್ಕರ ನಾವು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಆದೇಶ ಬಂತು. ಪುರುಷರದ್ದು ಆಗ್ತಾ ಇತ್ತು, ಆಗಾಗ ಆಗ್ತಾ ಇತ್ತು, ಜೈಲಿಗೆ ಹೋಗ್ತಾ ಇದ್ರು, ಸ್ಟೇಷನಿಗೆ ಹೋಗ್ತಾ ಇದ್ರು, ಪೆಟ್ಟು ತಿಂತಾ ಇದ್ರು ಪೊಲೀಸರ ಕೈಯಿಂದ, ಇದೆಲ್ಲ ದಿನನಿತ್ಯ ನಡೆಯುವಂಥದ್ದು. ನನ್ನ ಗಂಡ 2 ಸಾರಿ, ಒಮ್ಮೆ ಒಂದು ಜಾಥ ಹೋಗ್ತಾ ಇತ್ತು ಜೈಕಾರ, ಇದು ಮುರ್ದಾಬಾದ್ ಹೇಳಿಕೊಂಡು ಹೋಗ್ತಾ ಇತ್ತು. ಇವರು ನನ್ನ ಗಂಡ ಇದರಲ್ಲಿ ಔಷಧಿ ಕಂಪನಿಯ ಪ್ರತಿನಿಧಿಯಾಗಿದ್ದರು, ಬ್ಯಾಗ್ ಇಟ್ಕೊಂಡು ಅವರು ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ರು. ರಿಕ್ಷಾದಲ್ಲಿ ಹೋಗುವಾಗ ಇದು ಅಡ್ಡ ಬಂತೇಳಿ ರಿಕ್ಷಾ ತಡ ಆಗ್ತದೆ ಅಂಥೇಳಿ ರಿಕ್ಷಾ ಬಿಟ್ಟು ನಡ್ಕೊಂಡು ಹೋಗಲಿ ಶುರು ಮಾಡಿದರು. ಆಗ ಇವರು ಕೂಡ ಒಬ್ಬರು ಸತ್ಯಾಗ್ರಹ ಅಂತೇಳಿ ನನ್ನ ಗಂಡನನ್ನು ಅರೆಸ್ಟ್ ಮಾಡಿಕೊಂಡು ಹೋದರು ಅಂತ. ಅದೇನಾಯಿತು, ಅದು ಆ ದಾಖಲೆ ಅವರು ಕಲಿಕೋಟೆಯನ್ನು ಆ ದಿವಸ ಇರಬೇಕಾಗಿತ್ತು, ಅವರಿಗೆಲ್ಲ ಡ್ಯೂಟಿ ಇತ್ತು ಅಂಥ ದಿವಸದಲ್ಲಿ ಇಂಥ ಇಂಥ ಸ್ಟೇಷನಲ್ಲಿ ಇರಬೇಕು ಅಂತೇಳಿ ಅವರಿಗೆ 2 ದಿವಸ ಹೋಗ್ಲಿಕ್ಕಾಗಲಿಲ್ಲ ಅಂತ. ಆಗ ದಾಖಲೆ ಇಲ್ಲದೆ ಇವರು ಸ್ಟೇಷನಲ್ಲಿ ಇದ್ದದ್ರಿಂದ ಅದು ಹೇಗೋ ಕಲ್ಕತ್ತಾದಲ್ಲಿದ್ದಂತಹ ಅವರ ಕಂಪನಿಯ ಬಾಸಿಗೆ ಸುದ್ದಿ ಮುಟ್ಟಿತ್ತು. ಯಾಕಂದರೆ ಇಲ್ಲಿಯೇ ಇಂಟಕಿನ ಅಧ್ಯಕ್ಷ ಅಡ್ಡೆದ್ದಾಯಿ ಹೇಳುವವನು ಇಲ್ಲೇ ಇದ್ದ, ಅವನು ನನ್ನ ಗಂಡನ ಹಾಗೆ ಇನ್ನೊಂದು ಕಂಪನಿಯ ಪ್ರತಿನಿಧಿ. ಲೇಬರ್ ಮಿನಿಸ್ಟ್ರು ಬರುವಾಗ ಅವರಿಬ್ಬರು ಮಾತಾಡಿಕೊಳ್ಳುವಾಗ ನಿಮ್ಮ ಸ್ನೇಹಿತನ ಕಂಪನಿಯ ಒಬ್ಬರು ಸಿಬ್ಬಂದಿ ಇದರಲ್ಲಿ ಇದ್ದಾರೆ, ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಸುದ್ದಿ ಮುಟ್ಟಿತ್ತು. ಹಾಗಾಗಿ ಆನಂತರ ಅವರ ಕೆಲಸ ಹೋಯಿತು, ಒಂದು ತಿಂಗಳ ಹೊತ್ತು ಕೆಲಸದಿಂದ ವಜಾ ಮಾಡಿದರು. ಆಮೇಲೆ ನಾನು ಪ್ರತಿಭಟನೆ ಮಾಡೋದು ಅಂತ ನಿಶ್ಚಯ ಆಗುವಾಗ ಒಂದು ಕರಪತ್ರವನ್ನು ಮುದ್ರಿಸಿದರು. ಮಣ್ಣಗುಡ್ಡೆ ಗುರುಜಿ ಅಂತೇಳಿ ಒಂದು ದೊಡ್ಡ ಒಂದು ಜಾತ್ರೆ ಇಲ್ಲಿ ನಡೀತದೆ, ಅಲ್ಲಿ 1000 ಜನ ಸೇರ್ತಾರೆ. ಅಲ್ಲಿ ನನ್ನ ಹೆಸರಿನಲ್ಲಿ ನನ್ನ ನೇತೃತ್ವದಲ್ಲಿ ಮಹಿಳೆಯರು ಬೃಹತ್ ಪ್ರತಿಭಟನೆ ಮಾಡುವವರಿದ್ದಾರೆ ಎನ್ನುವಂಥ ಕರಪತ್ರ ಮುದ್ರಿತವಾಯಿತು. ಅಲ್ಲಿ ಎಲ್ಲ ಹಂಚಿದರು. ಕೂಡಲೇ ನಾನು ಮಾಡೋದು ಖಂಡಿತ ಆಯ್ತದ್ದು, ಇನ್ನು ಸಂಶಯ ಪೊಲೀಸರಿಗೆ ಸಂಶಯ ಇರಲಿಲ್ಲ. ಆ ನಂತರ ನಾನು ಮನೆಯಲ್ಲಿ ಇರಲಿಲ್ಲ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಇರ್ತಿದ್ದೆ. ಒಂದು ದಿವಸ ನಾವು ನಿಶ್ಚಯ ಮಾಡಿದೆವು, ನಾನೊಬ್ಬಳೇ ಭೂಗತ ಆಗಿದ್ದದ್ದು, ಉಳಿದವರೆಲ್ಲ ಅವರೆಲ್ಲರೂ PVS ಲಕ್ಷ್ಮೀ ದೇವಸ್ಥಾನ ಅಂತ ಅಲ್ಲಿ ಸೇರೋದು, ಅಲ್ಲಿ ದೇವರ ಪೂಜೆ ಮಾಡಿ ಗಂಟೆ ಬಾರಿಸಿ ಎಲ್ಲರೂ ವಿಜೃಂಭಣೆಯಿಂದ ಮಾರ್ಗಕ್ಕೆ ಬರೋದು, ಅಲ್ಲಿ ಜೈಕಾರ ಹಾಕೋದು ಹೋಗೋದು ಅಂತೆಲ್ಲ ನಾವೆಲ್ಲ ಮಾಡಿದೆವು. ಆದರೆ ಆ ಕಂಪನಿ ಇದಕ್ಕೆ ಸ್ಥಳಕ್ಕೆ 3 ಕಡೆಯಿಂದ ಅಪ್ರೋಚ್ ಇತ್ತು, ಕೆನರಾ ಹೈಸ್ಕೂಲ್ನಿಂದ, ಆನಂತರ ಎಂಜೂರು ಹುಡ್ನಿಂದ, ಇದರಿಂದ PVS ಇದು ರಂಗರಾವ್ ರೋಡ್ ಅಲ್ಲಿಂದ, ಮತ್ತು ಇನ್ನೊಂದು ಕರ್ಗಲ್ಪಾಡಿಯಿಂದ, ಯಾವ ಕಡೆಯಿಂದಲೂ ಪೊಲೀಸರು ಬರ್ಬೋದಿತ್ತು ಅಂಥ ಒಂದು ಸ್ಥಳ ಅದು.
ಆ ನಿಮಿಷ ಸಮಯ ಸರಿಯಾದಾಗ ನಾನು ಕಾರಿನಲ್ಲಿ ಕೂತ್ಕೊಳ್ಳಿಕ್ಕೆ ಸಿದ್ಧಳಾಗಿದ್ದೇನೆ. ಅಷ್ಟರಲ್ಲಿ ನನಗೆ ಸುದ್ದಿ ಬಂತು, ನಾಲ್ಕು ಕಡೆಯಲ್ಲಿ ಪೊಲೀಸ್ ಜೀಪ್ ನಿಂತಿದೆ. ನೀವು ಹೊರಗೆ ಬರುತ್ತಲೇ ನಿಮ್ಮ ಪ್ರತಿಭಟನೆ ಯಾರಿಗೂ ಅರ್ಥ ಆಗುವುದಿಲ್ಲ, ಆ ಕಂಪೌಂಡ್ನ ಒಳಗೆ ಮಾತ್ರ ಅಲ್ಲಿದ್ದವರಿಗೆ ಮಾತ್ರ ತಿಳಿಯುತ್ತದೆ, ಅದನ್ನು ನೀವು ಮುಂದುವರಿಸಬೇಕು ಅಂಥೇಳಿ ನನಗೆ ಯಾರೋ ಅಲ್ಲಿದ್ದವರು ಹೇಳಿದರು. ಅಂದರೆ ನಾನು ಫೋನ್ ಮಾಡುವಾಗ ಅಲ್ಲಿ ಸೇರಿದ ಮಹಿಳೆಯರು ಹೇಳಿದರು, ಇಲ್ಲ ಇಲ್ಲ, ಸಂಘದ ಆದೇಶ ಆಗಿದೆ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ. ನಾನು ಬಂದು ಏನು ಮಾಡಲಿ, ವ್ಯರ್ಥ ಆಗ್ತದೆ, ಪ್ರತಿಭಟನೆ ವ್ಯರ್ಥ ಆಗ್ತದೆ. ಆದರೆ ಅವರು ಮುಂದೆ ಬಂದರು, ಮುಂದೆ ಬಂದು ಗೇಟಿಗೆ ಬರುವಾಗಲೇ ಆ 25 ಜನರು ಕೂಡ ಅರೆಸ್ಟ್ ಆದರು. ಅವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದರು, ಬೆಳಗಿಂದ ಸಂಜೆಯವರೇ ಕೂತ್ಕೊಳಿಸಿದರು, ಆಮೇಲೆ ಬಸ್ಗೆ ಎಲ್ಲ ತೆಗೆದು ಅವರನ್ನು ಬಿಟ್ಟರು. ಅಂತ ನಾನು ಏನು ಮಾಡೋದು ಅಂತ ತ್ರಿಶಂಕಿಸು ನನಗೆ. ನಾನು ಒಬ್ಬಳೇ ಉಳಿದಿದ್ದೇನೆ ನನ್ನ ಗುಂಪಿನಲ್ಲಿ, ಉಳಿದವರೆಲ್ಲ ಅರೆಸ್ಟ್ ಆಗಿ ಆಯಿತು. ನಾನು ಮುಂದೆ ಏನು ಮಾಡಬೇಕು, ನನಗೇನು ಆದೇಶ ಬರಲಿಲ್ಲ, ಎಲ್ಲಿಂದಲೂ ಯಾರಿಂದ ಆದೇಶ ಬರಲಿಲ್ಲ. ನಾನು ಸ್ಥಳವನ್ನು ಬದಲಾಯಿಸ್ತಾ ಬೇರೆ ಬೇರೆ ಕಡೆಗೆ ತಿರುಗುತ್ತಿದ್ದೆ. ಪೊಲೀಸರು ಇಡೀ ಮಂಗಳೂರಿನಲ್ಲಿ ಗಸ್ತು ಹೊಡಿತಿದ್ರು ನನ್ನನ್ನು ಅರೆಸ್ಟ್ ಮಾಡೋದಕ್ಕೋಸ್ಕರ. ಆಮೇಲೆ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಎಲ್ಲ ನಾವು ಫೋನ್ನಲ್ಲಿ ಮತ್ತು ಕೆಲವರೆಲ್ಲ ಕಡೆಯಲ್ಲಿ ಸೇರಿ ಒಟ್ಟು ಸೇರಿ BJP ಜನಸಂಘದ ನಾಯಕರೆಲ್ಲ ಒಟ್ಟು ಸೇರಿ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಸಾಯಂಕಾಲ ಮಾಡೋದೇ ಪ್ರತಿಭಟನೆ ಅಂತೇಳಿ ನಿಶ್ಚಯ ಆಯಿತು. ಅಷ್ಟರಲ್ಲಿ ನನ್ನ ಇದರಲ್ಲಿ ಮಹಿಳಾ ಇದರಲ್ಲಿ ಇದ್ದ ಮೋರ್ಚಾದಲ್ಲಿದ್ದಂಥ ನನ್ನ ಸ್ನೇಹಿತರು, ನಿಮ್ಮನ್ನು ನಾವು ಒಬ್ಬಳೇ ಬಿಡುವುದಿಲ್ಲ, ನಾವು ಪ್ರತಿಜ್ಞೆ ತಗೊಳ್ಳದಿದ್ದರೂ ನಾವು ನಿಮ್ಮೊಂದಿಗೆ ಬರ್ತೇವೆ ಅಂತ ಹೇಳಿ ಅಳಕೆಯ ಗಣಪ ಶೆಟ್ಟು ಅಂತ ಕೇಳಿದ್ರಿ ಏನ ನೀವು ಅವರ ಹೆಂಡತಿ, ಅವರಿಗೆ 8 ಮಕ್ಕಳು, ಚಿಕ್ಕ 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 ಮಕ್ಕಳು ನಮ್ಮಲ್ಲಿ ಇದ್ದ ಹಾಗೆ, ನನಗೆ 3 ಮಕ್ಕಳಾದರೆ ಅವರಿಗೆ 8 ಮಕ್ಕಳು ಅಂತ. ಆನಂತರ ಮಾಲತಿ ಪೇಜ್ ಅವರು ಹೇಳುವವರೊಬ್ಬರು ನಮ್ಮ ಉಪಾಧ್ಯಕ್ಷ ಆಗಿದ್ದರು, ಅವರು ಈ 3 ಜನ ನಾವು ಸಿದ್ಧರಾದೆವು. ಅಷ್ಟರಲ್ಲಿ ಗಣಪ ಶೆಟ್ಟರ ಮನೆಯ ಬಿಡಾರದಲ್ಲಿ ಒಬ್ಬರು ರಾಜಸ್ಥಾನದ ಮಹಿಳೆಯಿದ್ದರು, ಏನು ತಿಳಿಯದವರು ಪಾಪ, ಅವರು ಹೊರಟು ಅವರನ್ನು 4 ಜನ ಆಯಿತು. ಆಮೇಲೆ ಪಾಣೆಮಂಗ್ಳೂರಿನಿಂದ ಒಬ್ಬರು ಒಂದು ನಾಯಕ ಫ್ಯಾಮಿಲಿ ಅಂತ ಅಲ್ಲಿಂದ ದೊಡ್ಡ ಫ್ಯಾಮಿಲಿ ಇದೆ, ಅಲ್ಲಿಯವರು ಬೆಳಿಗ್ಗೆ ಇಡೀ ಪ್ರತಿಭಟನೆ ಮಾಡಿ ಸ್ಟೇಷನಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಬಿಡುಗಡೆಯಾಗಿ ಇಲ್ಲಿ ಮಂಗಳೂರು ಜೈಲಲ್ಲಿದ್ದವರ ಗಂಡನನ್ನು ನೋಡಲಿಕ್ಕೆ ಬಂದರು. ಬಂದವರನ್ನು ನಾವು ಹಿಡಿದಿಟ್ಟೆವು, ನಮ್ಮೊಟ್ಟಿಗೆ ಬನ್ನಿ. ಆಗ ನಮ್ಮದು 5 ಸಂಖ್ಯೆ ಆಯಿತು. ನಾವು ಕಾರಿನಲ್ಲಿ ಗುಪ್ತವಾಗಿ ತಲೆಗೆಲ್ಲ ಇದು ಶರಗ ಹಾಕ್ಕೊಂಡು ಬಗ್ಗಿಕೊಂಡು ತಿರುಗ್ತಾ ಇದ್ದೆವು ಅಪ್ಪನಗಟ್ಟೆಯ ವಠಾರದಲ್ಲಿ. ಆಮೇಲೆ ಸಂಜೆ 5 ಗಂಟೆ 5-6 ಗಂಟೆ ಆಗುವವರೆಗೆ ಕಾಯ್ತಾ ಇದ್ದೆವು, ಜನಸಂದಣಿ ಆಗಬೇಕಲ್ಲ, ಜನರು ಬರಬೇಕಲ್ಲ ಅಂತೇಳಿ. ಇಲ್ಲ, ಕೃಷ್ಣ ಭವನ ಅಂತ ಆಗ ಇತ್ತು, ಆದರೆ ಎದುರು ಆಗಲೇ ಅಲ್ಲಲ್ಲಿ ಪೊಲೀಸ್ ಜೀಪ್ ಇತ್ತು, ಅವರಿಗೆ ಸಂಶಯ ಇತ್ತು, ಎಲ್ಲ ಕಡೆ ಗಸ್ಟು ಹೊಡಿತಾ ಇದ್ದರು. ಅಲ್ಲಿ ಪೊಲೀಸರು ಇಲ್ಲದ ಸಮಯ ನೋಡಿ ನಾವು ಪಕ್ಕನೆ ಕಾರಿನಿಂದ ಕೆಳಗಿಳಿದು ಇಂದಿರಾ ಗಾಂಧಿಗೆ ಧಿಕ್ಕಾರ ಅಂತ ಹೇಳಿಕೊಂಡು ಕೆಳಗಿಳಿದುಕೊಳ್ಳಿ. ಆಮೇಲೆ ನಾವು ಅಲ್ಲಿ ಮಾರ್ಕೆಟ್ ರೋಡ್ ಇದೆ, ಸಪೂರವಾದ ಮಾರ್ಗ ಅದು, ಜನಸಂದಣಿ ತುಂಬ ಜನಸಂದಣಿ. ಆ ಮಾರ್ಗದಲ್ಲಿ ಒಳಗೆ 100+ ಮನೆಗಳಿದ್ದವು. ಅಲ್ಲಿಂದ ಹೋಗ್ತಾ ಇರುವಾಗ ಎಲ್ಲರೂ ಆಗ ಉತ್ತೇಜನವಾಗಿ ಅಲ್ಲಿದ್ದ ಜನರೆಲ್ಲರೂ ಏನು ಅಂತ ಗೊತ್ತಾಗಲಿಲ್ಲ, ಎಲ್ಲರೂ ನಂಬರ್ ಫಾಲೋ ಮಾಡಿದರು, 1000+ ಜನ ಸೇರಿದರು, ಎಲ್ಲರೂ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಸುಳ್ಳು. ಹೌದು ಹೌದು. ಆಮೇಲೆ ಅಲ್ಲಿ ಸುತ್ತಮುತ್ತ ನೆರೆದಿದ್ದ ಎಲ್ಲ ಮನೆಗಳು, ಪ್ರತಿಯೊಂದು ಮನೆಗಳು ನಮಗೆ ಸ್ವಾಗತ ಮಾಡಲಿಕ್ಕೆ ಕುಂಕುಮ ಹಿಡ್ಕೊಂಡು ನಮಗೆ ಎಲ್ಲ ಕುಂಕುಮ ಹಾಕಿಕೊಂಡು ನಮ್ಮನ್ನು ಕಾಳಿಯ ಸ್ವರೂಪ ಅಂತ ಅಷ್ಟು ಕುಂಕುಮ ನಮ್ಮ ಹಣೆಗಳ. ಅಲ್ಲಿಂದ ಓಣಿ ಮಾರ್ಗದಲ್ಲಿ ಆಗಿ ಪೊಲೀಸ್ ಜೀಪ್ ನಮ್ಮನ್ನು ಹಿಂಬಾಲಿಸ್ತಿತ್ತು. ಅರೆಸ್ಟ್ ಮಾಡಲಿಕ್ಕೆ ಅವರಿಗೆ ಜನಸಂದಣಿಯಿಂದಾಗಿ ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ 1-2 ಗಂಟೆ ನಾವು ಕಾಲ ಕಳೆದೆವು ಹೀಗೆ ಸಪೂರ ಮಾರ್ಗದಲ್ಲಿ, ಅಲ್ಲಲ್ಲಿ ಅಲ್ಲಿ ಸಪೂರ ಮಾರ್ಗವನ್ನೇ ಆರಿಸಿಕೊಂಡು ಮುಂದೆ ಬಂದು ಕೆನರಾ ಹೈಸ್ಕೂಲ್ನ ಹತ್ತಿರ ಬರುವಾಗ ಈಚೆಯಿಂದ ಬಂದು ಹಂಪತ್ಗಟ್ಟೆಯಿಂದ ಬಂದು ಪೊಲೀಸ್ ಜೀಪ್ ಬಂದು ನಮ್ಮ ಎದುರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿದರು. ಕೆಳಗಿಳಿಯಿರಿ ಅಂತ ಹೇಳಿ, ಹಾಗೆ ನಾವು ನೀವು ಇಂದಿರಾ ಗಾಂಧಿ ಧಿಕ್ಕಾರ ಅಂತ ಹೇಳಿದರೆ ಮಾತ್ರ ನಾವು ಇಳಿಯುತ್ತೇವೆ, ಇಲ್ಲರೆ ಇಳಿಯೋದಿಲ್ಲ ಅಂತ. ಆಯಿತು ಮಾರೆ, ಅವರಿಗೂ ಸಾಕಾಗಿ ಹೋಗಿದೆ, ಆಯಿತಾ, ಆಯಿತು ಹೇಳ್ತೇವೆ ಅಂತ ಮೆಲ್ಲ ಹೇಳಿದರು.